ಹೇಗೆ ಇದ್ದ ಅಂಬರೀಷ ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ ಸವೈ ಮನಃ ಕೃಷ್ಣ ಪದಾರವಿಂದಯೋ ಅಂಬರೀಷ ಇವನೊಬ್ಬ ಚಕ್ರವರ್ತಿ ಸಮ್ರಾಟ್ ಇವತ್ತಿನ ಕಾಲದ ಚಕ್ರವರ್ತಿಗಳು ಅಂತ ಅನೇಕ ಜನ ಹೇಳಿಕೊಳ್ತಾರೆ ಕಾರಣ ಅವರು ಬಳಸುವ ವಾಹನದೊಳಗೆ ಒಂದ ಎರಡು ಚಕ್ರಗಳಿರುತ್ತೆ ಇಲ್ಲ ನಾಲ್ಕು ಚಕ್ರಗಳಿರುತ್ತೆ ಹೀಗಾಗಿ ದ್ವಿಚಕ್ರವರ್ತಿಗಳು ಕೆಲವರು ಚತುಶ್ಚಕ್ರವರ್ತಿಗಳು ಕೆಲವರು ಇನ್ನು ಕೆಲವರು ಇರ್ತಾರೆ ಟ್ರಕ್ ಒಳಗೆ ಓಡಾಡೋರು ಅವ್ರಿಗಂತೂ ಬಹಳೇ ಚಕ್ರಗಳಿರ್ತವೆ ಈ ಅರ್ಥದಲ್ಲಿ ಚಕ್ರವರ್ತಿಗಳು ಅಂತ ತಮ್ಮನ್ನು ತಾವು ಕರೆದುಕೊಂಡರೆ ಆಶ್ಚರ್ಯವೇನಲ್ಲ ಇವತ್ತಿನ ಕಾಲಕ್ಕೆ ಇದಲ್ಲ ಚಕ್ರವರ್ತಿ ಎನ್ನುವುದರ ಅರ್ಥ ಏನು ಅಂತೂ ಗೊತ್ತಿಲ್ಲದ ಸ್ಥಿತಿಗೆ ಮುಟ್ಟಿದ್ದಾರೆ ಇವತ್ತು ಚಕ್ರ ಅಂದರೆ ರಾಷ್ಟ್ರ ಇಡಿಯಾದ ಚಕ್ರವೇ ಯಾರ ಚಕ್ರದೊಳಗಿದೆ ಅವನು ಚಕ್ರವರ್ತಿ ಚಕ್ರ ಅಂದರೆ ಆಜ್ಞಾಚಕ್ರ ಸಮಗ್ರವಾದ ರಾಷ್ಟ್ರವನ್ನು ಯಾರು ತನ್ನ ಆಜ್ಞೆಯಂತೆ ನಡೆಸುವ ಸಾಮರ್ಥ್ಯ ಪಡೆದಿದ್ದಾನೆ ರಾಷ್ಟ್ರಚಕ್ರವನ್ನು ಆಜ್ಞಾಚಕ್ರದೊಳಗಿಟ್ಟುಕೊಂಡಂತಹ ವ್ಯಕ್ತಿ ಯಾರೋ ಅವನು ಚಕ್ರವರ್ತಿ ಆ ತರಹದ ಚಕ್ರವರ್ತಿಗಳು ಇದ್ದರು ಪ್ರಾಚೀನ ಕಾಲದಲ್ಲಿ ಸಮಗ್ರವಾದ ಭೂಮಂಡಲವನ್ನು ಆಳುವಂತಹ ವ್ಯಕ್ತಿತ್ವ ಅವರಲ್ಲಿತ್ತು ಅಂತಹ ಚಕ್ರವರ್ತಿಗಳ ಪೈಕಿ ಒಬ್ಬ ಅಂಬರೀಷ ಸೂರ್ಯವಂಶದ ರಾಜ ತಿಳಿದುಕೊಳ್ಳಿ ಚಕ್ರವರ್ತಿ ರಾಷ್ಟ್ರವನ್ನು ಆಳುವ ವ್ಯಕ್ತಿ ಅಂತ ಅಂದಾಗಲೇ ಜವಾಬ್ದಾರಿಗಳು ಅವನಿಗೆ ಎಷ್ಟಿರಬಹುದು ಅಂತ ಊಹಿಸಿಕೊಳ್ಳಿ ಒಂದು ಮನೆಯ ಜವಾಬ್ದಾರಿಯನ್ನು ಹೊತ್ತ ವ್ಯಕ್ತಿಯೇ ಸಮಯ ಇಲ್ಲ ನನಗೆ ಅಂತಾನೆ ಅಷ್ಟು ಕಾರ್ಯಗಳಿವೆ ಅಂತ ಒಂದು ಊರಿನ ಜವಾಬ್ದಾರಿ ಒಂದು ರಾಜ್ಯದ ಜವಾಬ್ದಾರಿ ಒಂದು ರಾಷ್ಟ್ರದ ಜವಾಬ್ದಾರಿ ಅಂತಾದರೆ ಇನ್ನೆಷ್ಟು ಕಾರ್ಯಭಾರಗಳಿರಲಿಕ್ಕಿಲ್ಲ ಉಪನಯನವಾದ ಕೆಲವು ದಿನಗಳವರೆಗೆ ಸಂಧ್ಯಾವಂದನ ಎತ್ತೆಗಳನ್ನು ಏರ್ತಾ ಹೋದಂತೆ ಸಂಧ್ಯಾವಂದನದ ಸಮಯ ಕಡಿಮೆಯಾಗ್ತಾ ಹೋಗ್ತದೆ ಸಂಕ್ಷೇಪ ಸಂಧ್ಯಾವಂದನ ಪ್ರಾರಂಭವಾಗ್ತದೆ ಹತ್ತನೇ ಏತ್ತೆ ಆಮೇಲೆ ಪಿ ಯು ಸಿ ಓದ್ತಾ ಇದ್ದಾನೆ ಅಂದರೆ ಇನ್ನೂ ಒಂದೇ ಹೊತ್ತು ಮಾಡಿದರೆ ಸಾಕು ಅಂತ ತಾನೇ ಒಂದು ಧರ್ಮಶಾಸ್ತ್ರ ಮಾಡಿಕೊಂಡ ಉದ್ಯೋಗ ಸಿಕ್ತು ಅಂದರೆ ಇನ್ನು ಸಂಧ್ಯಾವಂದನ ಬಿಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ನಿರ್ಣಯ ಮಾಡಿಬಿಟ್ಟ ಇವನಿಗಿರುವ ಕಾರ್ಯಗಳೆಷ್ಟು ಇವನಿಗಿರುವ ಜವಾಬ್ದಾರಿ ಎಷ್ಟು ಒಬ್ಬ ಚಕ್ರವರ್ತಿಯಾದರೂ ಅಂಬರೀಷ ತನ್ನ ಯಾವುದೇ ತರಹದ ಧರ್ಮಾಚರಣೆಯಲ್ಲಿ ನ್ಯೂನತೆ ಮಾಡಿರಲಿಲ್ಲ ಸವೈ ಮನಃ ಕೃಷ್ಣ ಪದಾರವಿಂದಯೋ ಎಲ್ಲ ಕೆಲಸ ಬಿಟ್ಟು ದೇವಸ್ಥಾನದೊಳಗೆ ಪೂಜೆ ಪುನಸ್ಕಾರ ಮಾಡ್ತಾ ಕಣ್ಣು ಮುಚ್ಚಿಕೊಂಡು ದೇವರ ಧ್ಯಾನ ಮಾಡ್ತಾ ಯಾವ ಪ್ರಜೆಗಳ ಸುದ್ದಿಗೂ ಹೋಗದೆ ತನ್ನ ಪಾಡಿಗೆ ತಾವಿದ್ದ ಅಂತ ತಿಳಿಯಬೇಡಿ ಪ್ರಜೆಗಳಿಗೆ ಮಾಡಬೇಕಾದ ಸೇವೆಯನ್ನಿ ಕರ್ತವ್ಯ ಕರ್ಮ ಅನ್ನಿ ಯಾವುದರೊಳಗೂ ಕಡಿಮೆ ಇರಲಿಲ್ಲ ಎಲ್ಲ ಪ್ರಜೆಗಳ ಸುಖ ದುಃಖಗಳನ್ನು ಆಲೋಚನೆ ಮಾಡ್ತಾ ಇದ್ದ ಸುಖವಾಗುವುದಕ್ಕೆ ದುಃಖ ಕಳೆಯುವುದಕ್ಕೆ ಏನು ಪ್ರಯತ್ನ ಮಾಡಬೇಕೋ ಅದರಲ್ಲಿ ಏನೂ ಕಡಿಮೆ ಇಲ್ಲ ವಸತಿಗೆ ಅನ್ನಕ್ಕೆ ನೀರಿಗೆ
ಇನ್ನಿತರ ಸಮಸ್ಯೆಗಳಿಗೆ ಏನೇನು ಪರಿಹಾರ ಹುಡುಕಬೇಕು ಎಲ್ಲದಕ್ಕೂ ಕ್ಷಣ ಬಿಡದೆ ತಾನು ಸಕಾಲಕ್ಕೆ ಅವರಿಗೆ ಬೇಕಾದದ್ದನ್ನು ಒದಗಿಸ್ತಾ ಇದ್ದಾನೆ. ಇಷ್ಟು ಮಾಡಿದರೂ ತನ್ನ ವೈಯಕ್ತಿಕವಾದಂತಹ ಆಚರಣೆ, ತನ್ನ ವೈಯಕ್ತಿಕ ಚಿಂತನೆ ಇದರಲ್ಲಿ ಕೊರತೆ ಇಲ್ಲ. ಇದು ನಮಗೆ ಆದರ್ಶವಾಗಬೇಕು ಅನ್ನೋದು ವೇದವ್ಯಾಸದೇವರ ಆದೇಶ. ಅದಕ್ಕಾಗಿ ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ವೇದವ್ಯಾಸದೇವರು. ನೋಡಿ, ನೀವೆಲ್ಲ ನನ್ನ ಮಕ್ಕಳೇ, ಅಂಬರೀಷನೂ ನನ್ನ ಮಗ, ಜಗತ್ತೇ ನನ್ನ ಸಂತಾನ. ಒಬ್ಬನನ್ನು ನೋಡಿ ಇನ್ನೊಬ್ಬ ಕಲಿಯಬೇಕಾದದ್ದು ಧರ್ಮ. ನೀವೆಲ್ಲ ಕಲಿತುಕೊಳ್ಳಿ, ನಿಮ್ಮ ಹಿರಿಯ ಅಣ್ಣ ಅಂಬರೀಷ ಹೇಗಿದ್ದಾನೆ ನೋಡಿ, ಯಾವ ರೀತಿಯ ಶ್ರದ್ಧೆ ಅವನಲ್ಲಿದೆ. ಸವೈ ಮನಃ ಕೃಷ್ಣ ಪದಾರವಿಂದಯೋ ಸಾಧ್ಯತೆ ಇದೆ. ಯಾವುದೋ ಒಬ್ಬ ವ್ಯಕ್ತಿ ಬರ್ತಾನೆ, ಏನೋ ಕಷ್ಟ ಹೇಳಿಕೊಳ್ತಾನೆ, ನನಗೇನೋ ಕಷ್ಟ ಇದೆ, ಸ್ವಲ್ಪ ಧನ ಸಹಾಯ ಮಾಡಿ ಅಂತ. ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತೀರಾ? ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಔದಾರ್ಯವನ್ನು ತೋರುತ್ತೀರಿ, ಅದು ಭೂಷಣವೇ. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಕಷ್ಟ ತೋಡಿಕೊಂಡ, ನೀವು ಹಣ ಕೊಟ್ಟು ಸಹಾಯ ಮಾಡಿದಿರಿ, ಇಲ್ಲಿಗೆ ಔದಾರ್ಯ. ಆದರೆ ಇಲ್ಲಿಗೆ ಮುಗಿಯಬಾರದು. ಸವೈ ಮನಃ ಕೃಷ್ಣ ಪದಾರವಿಂದಯೋಹ. ಕೈಯೆತ್ತಿ ಹಣ ಕೊಟ್ಟಾಗಲೂ ಮನಸ್ಸು ದೇವರ ಕಡೆಗೆ ಇರಬೇಕು. ಜನ್ಮಾಂತರದಲ್ಲಿ ಮಾಡಿದಂತಹ ಯಾವುದೋ ಒಂದು ಕರ್ಮ, ಆ ಕರ್ಮದ ಫಲವಾಗಿ ದಾರಿದ್ರ್ಯವನ್ನು ಅನುಭವಿಸುವ ಪ್ರಸಂಗ ಇವನಿಗೆ ಬಂತು, ಅದು ಭಗವಂತನ ಇಚ್ಛೆಯೇ. ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲ ಕೊಟ್ಟು ಅವರನ್ನು ಶುದ್ಧಗೊಳಿಸ್ತಾನೆ ದೇವರು. ತಪ್ಪು ಮಾಡಿದ ಮಕ್ಕಳಿಗೆ ಒಂದು ಪೆಟ್ಟು ಕೊಟ್ಟು ಇನ್ನೊಮ್ಮೆ ತಪ್ಪು ಮಾಡಿ ತಪ್ಪಿಗೆ ಒಪ್ಪಿಟ್ಟುಕೊಳ್ಳದೆ ಶಿಕ್ಷೆಯನ್ನು ಕೊಟ್ಟು ತಿದ್ದುತ್ತಾನೆ. ಎಷ್ಟೋ ಒಪ್ಪಿ ಇಟ್ಟುಕೊಳ್ಳುತ್ತಾನೆ, ಎಷ್ಟೋ ಕರ್ಮಗಳನ್ನು ಕ್ಷಮೆ ಮಾಡುತ್ತಾನೆ. ನಾವು ಮಾಡಿದ ಅಲ್ಪ ಸ್ವಲ್ಪ ಪ್ರಾಯಶ್ಚಿತ್ತಗಳಿಗೆ ಪ್ರಸನ್ನನಾಗಿ, ಆದರೂ ಎಷ್ಟೋ ತಪ್ಪುಗಳಿಗೆ ನಾವು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡಿರೋದಿಲ್ಲ. ಅಂತಹ ಸಾಕಷ್ಟು ಪಾಪಗಳು ನಮ್ಮಲ್ಲಿವೆ, ಅನಂತ ಪಾಪಗಳಿವೆ. ಆ ಪಾಪಗಳ ಪ್ರತಿಫಲವಾಗಿ ಈ ತರಹದ ದಾರಿದ್ರ್ಯ, ಅನಾರೋಗ್ಯ, ಇನ್ನಿತರ ಸಮಸ್ಯೆಗಳನ್ನು ದೇವರು ನಮಗೆ ಕೊಟ್ಟಿರ್ತಾನೆ. ಅದು ಒಂದು ಭಗವಂತನ ಮಹಿಮೆಯೇ. ದಾರಿದ್ರ್ಯದ ದುಃಖದಿಂದ ಬಳಲಿ ಬಂದು ಕೈಚಾಚಿದ ಒಬ್ಬ ಭಿಕ್ಷುಕನನ್ನು ನೋಡುವಾಗ ಭಿಕ್ಷುಕ ಕಂಡ, ಅವನ ದಾರಿದ್ರ್ಯ ಮನಸ್ಸಿಗೆ ಅನಿಸಿದೆ, ವೇಷಭೂಷಗಳನ್ನು ನೋಡಿದರೆ ಇದರ ಹಿನ್ನೆಲೆಯಲ್ಲಿ ಅಂಬರೀಷನಿಗೆ ಕಂಡದ್ದು ಭಗವಂತ. ಜನ್ಮಾಂತರದಲ್ಲಿ ಈ ವ್ಯಕ್ತಿ ಮಾಡಿದ ಕರ್ಮವನ್ನು ನೆನಪಿನಲ್ಲಿಟ್ಟುಕೊಂಡು ಅವನಿಗೆ ಈ ತರಹದ ದಾರಿದ್ರ್ಯವನ್ನು ಕೊಟ್ಟವ ಭಗವಂತನೇ ಅಂತ ದೇವರನ್ನೂ ಕಂಡ. ಸವೈ ಮನಃ ಕೃಷ್ಣ ಪದಾರವಿಂದಯೋ. ಕಂಡದ್ದು ಭಿಕ್ಷುಕ, ಆದರೆ ಅದರ ಹಿಂದೆ ಇವನು ಚಿಂತನೆ ಮಾಡಿದ್ದು ದೇವರನ್ನು. ಈಚೆಗೆ ಜನ್ಮಾಂತರದಲ್ಲಿ ನನ್ನಲ್ಲಿದ್ದು ಕರ್ಮವನ್ನು ಮಾಡಿಸಿ, ದಾನ ಧರ್ಮಗಳನ್ನು ಮಾಡಿಸಿ, ಯಾವುದೋ ಪುಣ್ಯಕರ್ಮವನ್ನು ಮಾಡಿಸಿ ಈ ರಾಜ್ಯದ ವೈಭವವನ್ನು ಅನುಭವಿಸುವಂತೆ ನನಗೆ ಇಟ್ಟವನೂ ದೇವರೇ. ಕಷ್ಟದಲ್ಲಿದ್ದವರು ನನ್ನ ಹತ್ತಿರ ಬಂದು ಬೇಡುವಂತಹ, ಬೇಡಿ ನನ್ನಿಂದ ಪಡೆಯುವಂತಹ ಒಂದು ಯೋಗ ಇದೆಯಲ್ಲ, ಇದನ್ನು ಕೊಟ್ಟವನು ದೇವರೇ. ಸಂಪತ್ತು ಭಗವಂತ ಕೊಟ್ಟದ್ದು, ಕೊಟ್ಟ ಸಂಪತ್ತನ್ನು ದಾನ ಮಾಡಬೇಕು ಅನ್ನುವ ಸದ್ಬುದ್ಧಿಯನ್ನು ಧಿಯೋಯೋನ ಪ್ರಚೋದಯಾತ್ ಆ ಭಗವಂತನೇ ಕರುಣಿಸಿದ್ದು. ಯೋಗ್ಯರಾದ ಸಜ್ಜನರಿಗೆ ದಾನ ಮಾಡಬೇಕು ಅನ್ನುವ ಪ್ರವೃತ್ತಿಯನ್ನು ದೇವರೇ ಕೊಟ್ಟದ್ದು ಅಂತ ಸ್ಮರಣೆ ಮಾಡ್ತಾ ಮಾಡ್ತಾ
ಎರಡು ದುಡ್ಡನ್ನು ಭಿಕ್ಷುಕನ ಕೈಯಲ್ಲಿ ಹಾಕಿ ಅವನ ಕಷ್ಟವನ್ನು ಪರಿಹಾರ ಮಾಡುವ ಅಂಬರೀಷ ಪ್ರಜೆಗಳ ರಕ್ಷಣೆಯನ್ನು ಈ ರೀತಿಯಲ್ಲಿ ಮಾಡುವಾಗಲೂ ಮನಸ್ಸು ಮಾತ್ರ ಭಗವಂತನಲ್ಲಿದೆ. ಇವನೇನೋ ದರಿದ್ರ ಅಯೋಗ್ಯ ಬಂದಿದ್ದಾನೆ, ಬೇಕಾದಷ್ಟು ನನ್ನ ಹತ್ರ ಹಣ ಇದೆ, ಎಸೆದರಾಯಿತು ಅಂತ ಅಹಂಕಾರದಿಂದ ಅವನ ಮುಖದ ಮೇಲೆ ಎಸೆದು ದಾರಿದ್ರ್ಯವನ್ನು ಮಾತ್ರ ನೀಗಿಸಿ ತಾನು ಮಾತ್ರ ಅಹಂಕಾರದ ಕೊಳಚೆಯಲ್ಲಿಯೇ ಮುಳುಗಿ ಇರುವಂತಹ ವ್ಯಕ್ತಿ ಅಂಬರೀಷನಲ್ಲ. ಹಾಗೆ ಮಾಡಿದ್ದರೆ ಬಂದ ವ್ಯಕ್ತಿಗೆ ಇರುವ ಹಣದ ದಾರಿದ್ರ್ಯವನ್ನು ಕಳೆದರೂ ಕೂಡ ತಾನು ಭಕ್ತಿಯ ದಾರಿದ್ರ್ಯದಲ್ಲಿ ಅನುಸಂಧಾನದ ದಾರಿದ್ರ್ಯದಲ್ಲಿ ಒದ್ದಾಡಬೇಕಾಗ್ತಿತ್ತು. ಆದರೆ ಬಂದವನಿಗೆ ಹಣವನ್ನು ಕೊಡುವ ಮೂಲಕ ಹಣದ ದಾರಿದ್ರ್ಯವನ್ನು ಅವನಿಗೆ ಕಳೆದರೆ ತಾನು ಭಗವಂತನಿಗೆ ಶರಣು ಹೋಗುವ ಮೂಲಕ ಅನುಸಂಧಾನದ ಸಾಧನೆಯ ದಾರಿದ್ರ್ಯ ತನಗೂ ಬರದಂತೆ ತಾನು ಸಾಧನದ ಸಂಪತ್ತಿನಿಂದ ಶ್ರೀಮಂತನಾಗಿ ಬಂದವರನ್ನೂ ಶ್ರೀಮಂತರನ್ನಾಗಿ ಮಾಡುವಂತಹ ಒಂದು ದೊಡ್ಡ ರಾಜಯೋಗಿ ಅವನು ಅಂಬರೀಷ ಚಕ್ರವರ್ತಿ. ಇದು ನಮಗೆಲ್ಲ ಆದರ್ಶವಾಗಬೇಕು.